ಕಡೆ ಬಿಜೆಪಿ ನಾಯಕರು ಗುರುತಿಸ್ತಾ ಇಲ್ಲ, ತಳಮಟ್ಟದಲ್ಲಿ ಕಾರ್ಯಕರ್ತರು ಕೂಡ ಕೈ ಹಿಡಿತಾ ಇಲ್ಲ. ಒಂದು ಸ್ಥಿತಿ ಅಷ್ಟೇ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ಈಗಾಗಲೇ ಕೇಸ್ ಬರ್ತಾ ಇದೆ. ಬಹುತೇಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಗಂಭೀರವಾಗಿ ಪರಿಗಣಿಸ್ತದೆ ಮತ್ತು ಅದಕ್ಕೆ ಒಂದು ಸೂಕ್ತ ಪರಿಹಾರ ಕೂಡ ಸಿಗ್ಬೋದು ಅನ್ನೋದು ಸರ್ಕಾರ ಅಂದರೆ ರಾಜಕೀಯ ಗೊಂದಲ ಇದೆ. ಇದೊಂದು ಸಂವಿಧಾನಕವಾದಂಥ ಒಂದು ಗೊಂದಲ ಇದೆ. ಸಂವಿಧಾನಕವಾದಂಥ ಗೊಂದಲಕ್ಕೆ ಈಗ ಒಂದು ಕಡೆ ಸ್ಪೀಕರ್ ಅವರ ತೀರ್ಪು ಪ್ರಶ್ನೆ ಇದೆ, ಅದರ ಹಿನ್ನೆಲೆಯಲ್ಲಿ ಅವರಿಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅನ್ನೋದು. ಇನ್ನೊಂದು ಕಡೆ ಇಲೆಕ್ಷನ್ ಕಮಿಷನ್ನು ಡಿಕ್ಲೇರ್ ಮಾಡಿದೆ, ಇದು ತೀರ್ಪು ನಿರ್ಣಯ ಆಗದೇ ಅದು ಯಾವ ರೀತಿ ಅದು ಅನುಷ್ಠಾನ ಆಗಬೇಕು ಅನ್ನುವಂಥ ಎಲ್ಲ ಹಲವಾರು ಸಂವಿಧಾನಕ ಮತ್ತು ಕಾನೂನಾತ್ಮಕವಾದಂಥ ಸಂವಿಧಾನಮಕ ಮತ್ತು ಕಾನೂನಾತ್ಮಕವಾದಂಥ ವಿಚಾರಗಳು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಬಿಜೆಪಿ ನಾಯಕರು ಯಾರು ಕೈ ಹಿಡಿತಾ ಇಲ್ಲ, ಅವ್ರ ಬಂದು ಚೂರಿ ಆಗ್ತದೆ ಅಲ್ಲ, ಅವೆಲ್ಲ ನಾವು ಚರ್ಚೆಗೆ ಹೋಗೋದಿಲ್ಲ. ಯಾಕಂದರೆ ಇದೆಲ್ಲ ಕಾನೂನು ಪ್ರಕ್ರಿಯೆ ಬಹಿರಂಗವಾಗಿ ಯಾರು ಗುರುತಿಸ್ಕೊಳ್ತಾ ಇಲ್ಲ ಅಲ್ಲ, ಪ್ರಶ್ನೆ ಇಲ್ಲ. ಕಾನೂನಾತ್ಮಕ ಹೋರಾಟ ಅವರು ಮಾಡ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಚುನಾವಣೆ ಅಂತೂ ನಿಗದಿಯಾಗಿದೆ ಸರ್. ಪ್ರಮುಖವಾಗಿ ಆ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡ್ತೀರಿ, ನಾವು ಸೂಚಿಸಿದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತೀವಿ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಿರ್ಣಯ ತೆಗೆದುಕೊಳ್ಳೋದನ್ನ ಒಂದೇ ನಿಮಿಷ, ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗೋದನ್ನ ಇವತ್ತು ನಾನು ಸರ್. ಸರ್ಕಾರದ ಅಳಿವಿನ ಬಗ್ಗೆ ಕೊಡಿ ಶ್ರೀಗಳು ಎರಡು ತಿಂಗಳಲ್ಲಿ ಬೀಳುತ್ತೆ ಬಿಜೆಪಿ ಅಂತ ಹೇಳಿದ್ರು, ಅದಕ್ಕೆ ನಾನು ಏನು ಪ್ರಕ್ರಿಯೆ ಪ್ರತಿಕ್ರಿಯೆ ಇಲ್ಲ.